ನಮಸ್ತೆ ವೀಕ್ಷಕರೇ, ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದನ್ನ ಹೆಂಗ್ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ಬರೀ ಚೈನ್ ಯೂಸ್ ಮಾಡಿ ಕುಚ್ಚಂಗ್ ಹಾಕೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಈಗ ಇದು ಬರೀ ಡಬಲ್ ಕ್ರೋಷಾ ಹಾಕಿ ಹೆಂಗ್ ಹಾಕೋದು ಅನ್ನೋದನ್ನ ಇದ್ರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಇವಾಗ ತೋರಿಸಿದ್ನಲ್ಲ, ಅದನ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಅಷ್ಟೆ, ಫಸ್ಟ್ ಈ ಕಡೆಯಿಂದ ದಾರನ ಒಳಗೆ ತಗೊಳ್ಳಿ, ಕ್ರೋಷ ಚುಚ್ಚಿ. ಹಿಂಗೆ ಹೇಳ್ಕೊಂಡು ಹಿಂಗೊಂದು ನಾಟ್ ಹಾಕ್ಬಿಡಿ, ಇದನ್ನ ಬಟ್ಟೆ ಸೇರಿಸ್ಬಿಟ್ಟು. ಹಿಂಗೊಂದು ನಾಟ್ ಹಾಕಿದ್ಮೇಲೆ ಮಾಮೂಲಿ ಈ ತರ ದಾರನ ಈ ಬೆರಳಿಗೆ ಸುತ್ತಕೊಂಡು ಮತ್ತೆ ನಾವು ಇಲ್ಲಿ ಚುಚ್ಚಿದೀವಲ್ಲ ಇದ್ರೊಳಗಡೆನೆ ಇನ್ನೊಮ್ಮೆ ಚುಚ್ಚಿಬಿಟ್ಟು ದಾರನ ಒಳಗೆ ತಗೊಳ್ಳಿ. ಮತ್ತೆ ಹಿಂಗೆ ಲಾಕ್ ಮಾಡಿ, ಲಾಕ್ ಮಾಡಾದ್ಮೇಲೆ ಸ್ಟಾರ್ಟಿಂಗ್ ಮಾತ್ರ ಎರಡು ಚೈನ್ ಹಾಕೊಳ್ಳಿ ಹಿಂಗೆ. ಅದಾದ್ಮೇಲೆ ಮೂರು ಡಬಲ್ ಕ್ರೋಷ, ಹಿಂಗೆ ಡಬಲ್ ಕ್ರೋಷ ಗೊತ್ತಲ್ವಾ, ಫಸ್ಟ್ ಇದು ಒಂದಿರುತ್ತೆ ಮತ್ತೆ ಈ ಕ್ರೋಷ ಮೇಲೆ ಒಂದ್ಸರಿ ದಾರ ತಗೊಂಡು ಇದ್ರೊಳಗಡೆ ಒಂದ್ಸರಿ ಚುಚ್ಕೊಳ್ಳಿ, ಬಟ್ಟೆ ಒಳಗಡೆ ಒಂದ್ಸರಿ ಚುಚ್ಕೊಂಡು ದಾರನ ತಗೊಳ್ಳಿ ಈ ಕಡೆ ಸೈಡ್ ತಗೊಂಡು. ಮತ್ತೆ ಕ್ರೋಷ ಮೇಲೆ ದಾರ ತಗೊಂಡು ಎರಡನ್ನ ಲೆಸ್ ಮಾಡಿ, ಇನ್ನೆರಡು ಉಳಿಯುತ್ತೆ. ಮತ್ತೆ ಇನ್ನೊಂದ್ಸರಿ ದಾರ ಸುತ್ಕೊಂಡು ಇನ್ನೆರಡನ್ನ ಲೆಸ್ ಮಾಡಿ. ಈಗ ಇನ್ನೊಂದ್ಸರಿ ನೋಡಿ, ಮತ್ತೆ ಇದ್ರ ಪಕ್ಕ ಇನ್ನೊಂದು ಡಬಲ್ ಕ್ರೋಷ ಹಾಕೊಳ್ಳಿ. ಈ ಡಬಲ್ ಕ್ರೋಷನ ನಾನು ಹಿಂದೆ ಕ್ರೋಷ ಹೇಳ್ಕೊಡುವಾಗ ಡೀಟೇಲ್ ಆಗಿ ಹೇಳಿದ್ದೀನಿ, ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ನೀವು ಮತ್ತೊಮ್ಮೆ ನೋಡಿ ಅದನ್ನ. ಈಗ ಈಗ ಇಲ್ಲಿ ಇನ್ನೊಂದು ಇದ್ರ ಪಕ್ಕನೆ ಇನ್ನೊಂದು ಡಬಲ್ ಕ್ರೋಷನ್ ಹಾಕೊಳ್ಳಿ. ಈಗ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ನಾವು ಚೈನ್ ಹಾಕಿದ್ವಲ್ಲ ಅದನ್ನು ಒಂದು ಡಬಲ್ ಕ್ರೋಷ ಅಂತಾನೆ ಲೆಕ್ಕ ತಗೊಂಡು, ಈಗ ನಾಲ್ಕಾಯ್ತು ಡಬಲ್ ಕ್ರೋಷ, ಒಂದು ಎರಡು ಮೂರು ನಾಲ್ಕಾಯ್ತು. ಅದಾದ್ಮೇಲೆ ಮತ್ತೆ ಈಗ ಎರಡು ಚೈನ್ ಹಾಕೊಳ್ಳಿ ಹಿಂಗೆ. ಎರಡು ಚೈನ್ ಆದ್ಮೇಲೆ ಸ್ವಲ್ಪ ಈ ಎರಡು ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ನಾಲ್ಕು ಡಬಲ್ ಕ್ರೋಷ, ಪಕ್ಕ ಪಕ್ಕನೆ ಬರಬೇಕು ಡಬಲ್ ಕ್ರೋಷ. ಒಂದು ಈಗ ಎರಡಾಯ್ತು, ಮತ್ತೆ ಮೂರು ಮೂರಾಯ್ತು, ನಾಲ್ಕು ಈಗ ನೋಡಿ, ನಾಲ್ಕು ಡಬಲ್ ಕ್ರೋಶ ಆಯ್ತು, ಮತ್ತೆ ಎರಡು ಚೈನ್, ಮತ್ತೆ ಗ್ಯಾಪ್ ಬಿಟ್ಟು ಮತ್ತೆ ನಾಲ್ಕು ಡಬಲ್ ಕ್ರೋಷ. ನೋಡಿ ಈ ತರ ಉದ್ದಕ್ಕೂ ಹಾಕ್ಬೇಕು ಇದೆ ತರ. ನೋಡಿ ಫಸ್ಟ್ ನಾಲ್ಕು ಕಂಬ ಎರಡು ಚೈನು, ನಾಲ್ಕು ಕಂಬ ಎರಡು ಚೈನು. ಈ ಗ್ಯಾಪ್ಗಳಿಗೆ ನೀವು ಮಾಮೂಲಿ ಬೇಬಿ ಕುಚ್ಚುಗಳನ್ನ ಕಟ್ಕೊಳ್ಳೋದು. ಇದನ್ನು ಅಷ್ಟೇ, ಹತ್ತತ್ರ ಬೇಕು ಅಂದ್ರೆ ಪ್ರತಿ ಒಂದಕ್ಕೂ ಕಟ್ಟಿ, ದೂರ ಬೇಕು ಅಂದ್ರೆ ಒಂದ್ ಬಿಟ್ಟೊಂದು ಒಂದ್ ಬಿಟ್ಟೊಂದು ಹಂಗ್ ಕಟ್ಟಿ. ಇದಾದ್ಮೇಲೆ ಮಾಮೂಲಿ ಈ ದಾರ ಹಿಂಗ್ ಉಳ್ದಿರತ್ತಲ್ವಾ, ಈಗ ಮತ್ತೆ ಇದ್ರೊಳಗಡೆ ಇನ್ನೊಂದ್ಸರಿ ದಾರ ತಗೊಳ್ಳಿ, ತಗೊಂಡು ಉಳಿದಿರೋದು ಇಲ್ಲಿಗೆ ಕಟ್ ಮಾಡ್ಬಿಡಿ ಅಷ್ಟೆ. ಹಿಂಗ್ ಕಟ್ ಮಾಡ್ಬಿಟ್ಟು ಹಿಂಗ್ ಒಳಗಡೆ ಅಂತ ಹೇಳಿದ್ ಬಿಡಿ. ಇಷ್ಟೆ, ಹಿಂಗ್ ಬರತ್ತೆ.